ರೈತರು ಕಷ್ಟಪಟ್ಟು ಬೆಳೆ ಬೆಳಿತಾರೆ, ಅದು ಚೆನ್ನಾಗಿ ಬಂತು ಅಂತಂದ್ರೆ ನೂರಾರು ಕನಸುಗಳನ್ನ ಕಟ್ಕೊಳ್ತಾರೆ, ಬೆಳೆ ಒಳ್ಳೆ ಬೆಲೆ ಸಿಗಬಹುದು ಅನ್ನುವಂತಹ ಕನಸು. ಆದರೆ ಇಲ್ಲಿ ರೈತರಿಗೆ ಬಹಳ ನೋವಾಗಿದೆ, ಬೆಳೆದಂತಹ ಕಲ್ಲಂಗಡಿ ಬೆಳೆಯೆಲ್ಲ ನಾಶವಾಗಿದೆ. ಹಾಗಾದ್ರೆ ಏನಾಯ್ತು ಬನ್ನಿ ನೋಡೋಣ. ಭರ್ಜರಿಯಾಗಿ ಫಸಲು ಬಂದಿತ್ತು. ಹೊಲದ ತುಂಬೆಲ್ಲ ಬಳ್ಳಿ ಹರಡಿದ್ರೆ ಬಳ್ಳಿ ತುಂಬೆಲ್ಲ ಹಣ್ಣುಗಳೇ ಕಾಣ್ತಿದ್ವು. ಭೂತಾಯಿಯ ಮಡಿಲಲ್ಲಿನ ದೃಶ್ಯ ನೋಡಿ ರೈತನ ಮೊಗದಲ್ಲಿ ಮಂದಹಾಸ ಮೂಡಿತ್ತು. ಆದರೆ ಹಣ್ಣು ಕೊಯ್ದು ನೋಡ್ತಿದ್ದಂತೆ ಅನ್ನದಾತ ಶಾಕ್ ಆಗಿದ್ದಾನೆ. ಕಲ್ಲಂಗಡಿ ಒಡೆಯುತ್ತಿದ್ದಂತೆ ರೈತ ಶಾಕ್. ಕಳಪೆ ಬೀಜದಿಂದ ಚಿನ್ನಾಭರಣಗಳ ಮೇಲೆ ವೇಸ್ಟೇಜ್ ಚಾರ್ಜ್ ಇಲ್ಲ, ಸ್ಟೋನ್ ಚಾರ್ಜು ಇಲ್ಲ, ಜೊತೆಗೆ ಅತಿ ಕಡಿಮೆ ಮೇಕಿಂಗ್ ಚಾರ್ಜ್, ತಯಾರಿಕೆ ಬೆಲೆಯಲ್ಲಿ ಚಿನ್ನದ ಆಭರಣಗಳು. ಹೈರಾಣ. 3 ಎಕರೆಯಲ್ಲಿ ಸಮೃದ್ಧಿಯಾಗಿ ಬೆಳೆದಿರುವ ಕಲ್ಲಂಗಡಿ ಹಣ್ಣು, ಈ ಬೆಳೆ ನೋಡಿ ರೈತ ಖುಷಿಯಾಗಿದ್ದ. ಆದ್ರೆ ಮಾರಾಟ ಮಾಡೋ ಟೈಮ್ನಲ್ಲೇ ಅನ್ನದಾತನಿಗೆ ಬಿಗ್ ಶಾಕ್ ಎದುರಾಗಿತ್ತು. ಎಸ್, ಕೋಲಾರ ತಾಲೂಕಿನ ಕಮ್ಮಸಂದ್ರ ಗ್ರಾಮದ ವೆಂಕಟರಾಮೇಗೌಡ ಕಲ್ಲಂಗಡಿ ಬೆಳೆದು ಕೈ ಸುಟ್ಟುಕೊಂಡಿದ್ದಾರೆ. ಯುನೈಟೆಡ್ ಜನರಿಕ್ ಕಂಪನಿಯ ಬೀಜ ಖರೀದಿಸಿದ್ದ ರೈತ ತನ್ನ 3 ಎಕರೆ ಜಮೀನಿನಲ್ಲಿ ಕಲ್ಲಂಗಡಿ ಬೆಳೆದಿದ್ದ. ಬೀಜ, ಗೊಬ್ಬರ, ಆಳು ಅಂತ ಸುಮಾರು 5 ಲಕ್ಷ ಹಣ ಖರ್ಚು ಮಾಡಿದ್ದ ರೈತ ಇದಕ್ಕಾಗಿ ತನ್ನ ಚಿನ್ನದ ಒಡವೆಗಳನ್ನು ಮಾರಾಟ ಮಾಡಿದ್ದ. ನಿತ್ಯ ಹೊಲದಲ್ಲಿ ಬೆವರು ಸುರಿಸಿದ್ದ. ಇನ್ನು ಬಿಸಿಲು ಹೆಚ್ಚಾಗ್ತಿದ್ದಂತೆ ಕೆಜಿಗೆ 10 ರೂಪಾಯಿಯಂತೆ ಮಾರಾಟ ಆದರೂ 10 ಲಕ್ಷ ಆದಾಯ ಬರುತ್ತೆ ಅನ್ನೋ ನಿರೀಕ್ಷೆಯಲ್ಲಿದ್ದ. ಆದರೆ ಹಣ್ಣು ಸಂಪೂರ್ಣ ಟೊಳ್ಳಿನಂತಾಗಿದ್ದು ಸಂಪೂರ್ಣ ಕಳಪೆಯಾಗಿದೆ. ಈ ಹಣ್ಣಿಗೆ ಮಾರುಕಟ್ಟೆಯಲ್ಲೂ ಬೆಲೆ ಇಲ್ಲದೆ ಮಾರಾಟ ಮಾಡಲು ಆಗದೆ ಇತ್ತ ಕಷ್ಟಪಟ್ಟು ಬೆಳೆದ ಬೆಳೆಗೆ ಹಣವೂ ಇಲ್ಲದೆ ರೈತ ಕಣ್ಣೀರು ಹಾಕುವಂತಾಗಿದೆ. ನಾವು ಯುನೈಟೆಡ್ ಜೆನೆಟಿಕ್ಸ್ದು ನರ್ಗೀಸ್ ಗೋಲ್ಡ್ ಅಂತ ಕಲ್ಲಂಗರೆಯನ್ನು 3 ಎಕರೆಯಲ್ಲಿ ಬೆಳೆದಿದ್ದೀವಿ ಸರ್. 5 ಲಕ್ಷ ಬಂಡವಾಳ ಹಾಕಿದ್ದೀವಿ. ಅದಕ್ಕೆ ವ್ಯಾಪಾರಸ್ಥರು 10 ರೂಪಾಯಿ ಲೆಕ್ಕದಲ್ಲಿ ಕೊಟ್ಟಿದ್ದೆ ಸರ್. 80 ಟನ್ ಆಗ್ತಿತ್ತು ಸರ್, ಈಗ 80-90 ಟನ್ ಆಗ್ತಿತ್ತು. ಅದು ಲಾಸ್ ಆಗಿದೆ ಸರ್. ನಾನು 5 ಲಕ್ಷ ಬಂಡವಾಳ ಹಾಕಿ ಮೊಡವೆ ಎಲ್ಲ ಇಟ್ಟು ಬಂಡವಾಳ ಹಾಕಿ ಇದು ಮಾಡಿದ್ದೀವಿ ಸರ್. ನಂಗೆ ದಯವಿಟ್ಟು ಕಂಪ್ನಿ ನನಗೆ ಮೋಸ ಮಾಡಿದೆ. ನಾನು ಬಾಕಿರ ಬಂಡವಾಳನೂ ನಾನು ಸಾಲ ಮಾಡಾಕಿರೋ ಸರ್, ಖಂಡಿತ ಅನ್ನೋದು ಸತ್ಯವಲ್ಲ. ಅದಕ್ಕೆ ನನಗೆ ಏನಾದರೂ ಮಾಡಿ ನಾನು ಪರಿಹಾರ ಕೊಡಿಸ್ಬೇಕಂತ ದಯವಿಟ್ಟು ವಿನಂತಿ ಮಾಡ್ಕೊತೀನಿ. ಇನ್ನು ಕಲ್ಲಂಗಡಿ ಸಂಪೂರ್ಣ ಹಾಳಾಗಿದೆ. ರೈತ ಹಾಕಿದ ಹಣವು ವಾಪಸ್ ಸಿಗುತ್ತಿಲ್ಲ. ಹಣ್ಣು ಸಮೃದ್ಧಿಯಾಗಿ ಬೆಳೆದಿದ್ರು ಸಂಪೂರ್ಣ ಟೊಳ್ಳಿನಿಂದ ಕೂಡಿದೆ. ಹೀಗಾಗಿ ಬೇಸಿಗೆಯಲ್ಲಿ ಒಂದಿಷ್ಟು ಹಣ ನೋಡಬಹುದೆಂದು ಆಸೆ ಇಟ್ಟುಕೊಂಡು ಕಾದಿದ್ದ ರೈತರೀಗ ಕಳಪೆ ಬಿತ್ತನೆ ಬೀಜದಿಂದಾಗಿ ಮೋಸ ಹೋದಂತಾಗಿದೆ. ಕೋಲಾರ ತಾಲೂಕು ಒಂದರಲ್ಲೇ 100 ಹೆಕ್ಟೇರ್ನಲ್ಲಿ ಕಲ್ಲಂಗಡಿ ಬೆಳೆದಿದ್ದಾರೆ. ಬಹುತೇಕ ಎಲ್ಲಾ ಕಲ್ಲಂಗಡಿ ಬೆಳೆಯೂ ಹಾಳಾಗಿದ್ದು ಇದು ಕಳಪೆ ಬಿತ್ತನೆ ಬೀಜದ ಎಫೆಕ್ಟ್ ಅನ್ನೋದು ರೈತ ಮುಖಂಡರ ಆರೋಪ. ರೈತರನ್ನು ನಕಲಿ ಬಿತ್ತನೆ ಬೀಜ ಮತ್ತು ರಸಗೊಬ್ಬರಗಳಿಂದ ವಂಚನೆ ಮಾಡ್ತಾ ಇದ್ದರು. ಸಂಬಂಧಪಟ್ಟ ತೋಟಗಾರಿಕಾ ಮಂತ್ರಿ ಇರ್ಬೋದು, ಸಂಬಂಧಪಟ್ಟ ಅಧಿಕಾರಿಗಳವರು, ಜಿಲ್ಲಾಡಳಿತವರು ರೈತರ ಪಾಲಿಗೆ ಇದ್ದೂ ಇಲ್ಲದಂತಾಗಿದ್ದಾರೆ. ತೋಟ ಏನಿವತ್ತು ಬೆಳೆ ನಷ್ಟ ಆಗಿದೆ, ಅವರ ಬೆಳೆಗೆ 3 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು, ಕಂಪನಿ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಬೇಕು. ಒಟ್ಟಿನಲ್ಲಿ ಕಳಪೆ ಬಿತ್ತನೆ ಬೀಜದ ಹಾವಳಿಗೆ ಚಿನ್ನದ ನಾಡಿನ ರೈತರು ಕಂಗಾಲಾಗಿದ್ದಾರೆ. ಲಕ್ಷಾಂತರ ಹಣ ಖರ್ಚು ಮಾಡಿ ಲಾಭದ ನಿರೀಕ್ಷೆಯಲ್ಲಿದ್ದವರು ಈಗ ತಲೆ ಮೇಲೆ ಕೈ ಹೊತ್ತು ಕೂತಿದ್ದಾರೆ. ರಾಜೇಂದ್ರ ಸಿಂಹ, TV9, ಕೋಲಾರ.